ವಿಶ್ವದಲ್ಲಿ ಅಹಿಂಸೆ ಮತ್ತು ಶಾಂತಿ ಭಾತೃತ್ವದ ಬೋಧನೆ ಮಾಡುವಂತ ಪವಿತ್ರವಾದಂತ ಜೈನ ಧರ್ಮದ ಒಬ್ಬ ಮುನಿಗಳು ಇವತ್ತೇನು ಶ್ರೀ ಕಾಮಕುಮಾರ ನಂದಿ ಮಹಾರಾಜರ ಒಂದು ವಿಭತ್ಸ ಹತ್ಯೆಯಾಗಿದೆ ಇದಕ್ಕೆ ಇಡೀ ವಿಶ್ವದಲ್ಲೇ ಅತ್ಯಂತ ಒಂದು ಕೆಟ್ಟದಾದಂತ ಒಂದು ಭಯಾನಕ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ ಇವತ್ತು ಅಭಯ ಪಾಟೀಲ್ರು ನಮ್ಮ ಜೊಲ್ಲೆಯವರು ಹೇಳಿದಂಗೆ ಜೈನ ಧರ್ಮ ತ್ಯಾಗದ ಒಂದು ಪ್ರತೀಕ ಅವರು ಶರೀರದ ಮೇಲೇನೂ ಸಹ ಬಟ್ಟೆಯನ್ನು ಸಹ ತ್ಯಾಗ ಮಾಡಿ ಇಡೀ ಜೀವನವನ್ನೇ ತ್ಯಾಗ ಮಾಡಿ ಎಂತೆಂಥವ್ರು ರಿಲಯನ್ಸ್ ಕಂಪನಿ ವೈಸ್ ಚೇರ್ಮನ್ ಇವತ್ತು ಸನ್ಯಾಸತ್ವ ತೊಗೊಂಡ್ರು ಅಂಥ ದೊಡ್ಡ ಒಂದು ಸಂಸ್ಥೆ ಒಬ್ಬ ಉಪಾಧ್ಯಕ್ಷ ಆ ಒಂದು ಧರ್ಮದಲ್ಲಿ ಅದೊಂದು ವಿಶೇಷತೆ ತ್ಯಾಗದ ಇವತ್ತು ಇಂಥ ಒಂದು ಘಟನೆ ಆದಾಗ ಇಡೀ ರಾಜ್ಯದಲ್ಲಿ ಇವತ್ತು ಕರ್ನಾಟಕಕ್ಕೆ ಒಂದು ಕಳಂಕ ಬರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಂದು ರೀತಿ ಭಯದ ವಾತಾವರಣ ನಿರ್ಮಾಣ ಆಗಿದೆ ರಾಜ್ಯದಲ್ಲಿ ಮುನಿಗಳಿಗೆ ಸಂತರಿಗೇ ರಕ್ಷಣೆ ಇಲ್ಲ ಅಂದಮೇಲೆ ಇಲ್ಲಿ ಅದು ಆದಂಥ ಘಟನೆಯನ್ನು ಮುಚ್ಚಿ ಹಾಕಲಿಕ್ಕೆ ವ್ಯವಸ್ಥಿತವಾಗಿ ಹಣಕಾಸಿನ ಒಂದು ನೆಪ ಮಾಡಿಕೊಂಡು ಅದೇನು ಹಣಕಾಸಿನ ವ್ಯವಹಾರ ಇತ್ತು ಅಂತ ಹೇಳಿ ಪೊಲೀಸ್ ಇಲಾಖೆದವರು ಸೃಷ್ಟಿ ಮಾಡ್ತಾಯಿದ್ರು ಯಾವಾಗಲೂ ಇದೇ ಹಣೆ ಬರ ಯಾವುದೋ ಯಾರ್ದು ಒತ್ತಡ ಬರ್ತದೆ ಮುಂಜಾನೆ ಪೊಲೀಸ್ ಇಲಾಖೆದವರು ಚೆನ್ನಾಗಿ ಮಾತಾಡ್ತಾ ಎಲ್ಲ ಕರೆಕ್ಟ್ ಮಾತಾಡ್ತಾರೆ ಸಂಜೆ ಆದಂಗೆ ಆದಂಗೆ ಅವ್ರಿಗೆ ಎಲ್ಲೆಲ್ಲದು ಬೆಂಗಳೂರಿನಿಂದ ಪ್ರೆಷರು ಅಲ್ಲಿದ್ದು ಪ್ರೆಷರು ಇಲ್ಲಿ ಪ್ರೆಷರ್ ಬಂದ ಮೇಲೆ ಅವ್ರ ಟ್ಯೂನೇ ಚೇಂಜ್ ಆಗಿರ್ತದೆ ಯಾಕಂದ್ರೆ ಹಿಂದೆ ನನಗೂ 23 ಕೇಸ್ ಹಿಂಗೆ ಹಾಕಿದ್ರು ಮಧ್ಯಾಹ್ನ ತನಕ ಚಲೋ ಇದ್ರು ನಮ್ಮ ಅಧಿಕಾರಿಗಳು ಎಲ್ಲ ನ್ಯೂಟ್ರಲ್ಲಿದ್ದರು ಸಾಯಂಕಾಲ ಆದಮೇಲೆ ಒಂದು 23 ಕೇಸ್ ಹಾಕಿ ನನಗೆ ಇದು ಆಯಿತು ಆದರೆ ಇಲ್ಲಿ ಯಾವುದೇ ಸಂದರ್ಭದಲ್ಲಿ ನಿಜವಾದ ಸಂತರು ಇವಾಗ ಹಣದ ವ್ಯವಹಾರ ಮಾಡೋದೇ ಇಲ್ಲ ಅವ್ರ ಜೀವನನೇ ಅವ್ರು ಎಷ್ಟು ಕಠಿಣ ಜೀವನ ಅಂದರೆ ಅಧ್ಯಕ್ಷರೇ ಸಾಯಂಕಾಲ ಒಳಗಾಗಿ ಸೂರ್ಯ ಅಸ್ತ ಒಳಗಾಗಿ ಅವ್ರು ಏನಾದರೂ ಸ್ವೀಕರಿಸ್ಬೇಕು ಅದು ನಿತ್ತು ಅದು ಒಂದೇ ಒಂದು ಕೈಲಲ್ಲಿನೇ ಅದು ಎಷ್ಟು ಬರ್ತದಲ್ಲ ಅಷ್ಟೇ ಮತ್ತು ಅಷ್ಟೇ ನೀರು ಕುಡಿಬೇಕು ಆ ಟೈಮ್ನಲ್ಲಿ ಅವರೇನು ಆಹಾರವನ್ನು ಸೇವನೆ ಮಾಡೋ ಟೈಮ್ನಲ್ಲಿ ಏನಾದರೂ ಒಂದು ಯಾವುದಾದ್ರೂ ಅಳುವಿನ ಶಬ್ದ ಯಾವುದಾದ್ರೂ ಒಂದು ಅಪಶಕುನ ಅನ್ನಿಸ್ತಿದ್ರೆ ಅದನ್ನು ಬಿಟ್ಟುಬಿಡ್ತಾರೆ ಅಷ್ಟು ಕಠಿಣವಾದಂಥ ಒಂದು ಜೈನ ಮುನಿಗಳಾಗಲಿ ಇವ್ರು ನಮ್ಮಲ್ಲಿ ಒಬ್ಬರು ಇದ್ದರು ಸಿದ್ದೇಶ್ವರ ಸ್ವಾಮೀಜಿಯವರು ಅವರು ಎಂದೂ ಯಾವುದನ್ನೂ ಅಪೇಕ್ಷೆ ಮಾಡಲಿಲ್ಲ ಯಾವುದೇ ಸಂಸ್ಥೆಗಳ ಎದುರದೂ ಜವಾಬ್ದಾರಿ ಇರಲಿಲ್ಲ ಈ ರೀತಿಯ ಅವ್ರಿಗೆ ಇವತ್ತು ಏನಾಗಿದೆ ಇವತ್ತು ಇತ್ತಿತ್ತಲಾಗಿ ಒಂದು ರೀತಿ ಒಂದು ಭಯದ ವಾತಾವರಣ ಈ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾ ಇದೆ ಇವತ್ತು ನೋಡಿರಿ ಟಿ ನರಸೀಪುರದಲ್ಲಿ ನಿನ್ನೆ ಒಬ್ಬ ಹಿಂದೂ ಕಾರ್ಯಕರ್ತನ ಕೊಲೆಯಾಗಿದೆ ಏನು ಹನುಮ ಜಯಂತಿಯ ಸಲುವಾಗಿ ಈ ಸರ್ಕಾರ ಬಂದ ಮೇಲೆ ಎಲ್ಲೆಲ್ಲೂ ಪಾಕಿಸ್ತಾನ ಧ್ವಜ ಹಾರಾಡ್ತಾ ಇದೆ ಬೆಳಗಾವಿಯಲ್ಲಿ ಅಲ್ಲ ಏನು.